ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ಅಟ್ ಪ್ರೆಸೆಂಟ್ ನಾನು ಮೆಜೆಸ್ಟಿಕ್ಕಲ್ಲಿ ಇದ್ದೀನಿ. ಸೊ ಈಗ ಟೈಮ್ ಬಂದು 8:30 ಆಗಿದೆ. ಸೊ ಮೆಜೆಸ್ಟಿಕ್ಕಲ್ಲಿ ಇದ್ದೀನಿ ಅಂತಂದರೆ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಫೈನಲಿ ಆಫ್ಟರ್ ಲಾಂಗ್ ಟೈಮ್ ಚಿಕ್ಕಮಗಳೂರು ಆದಮೇಲೆ ಎಲ್ಲೂ ಟ್ರಾವೆಲ್ ಮಾಡಿರಲಿಲ್ಲ. ಸೊ ಫೈನಲಿ ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಸಸ್ಪೆನ್ಸ್ ಏನು ಇಡಲ್ಲ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಹಾಸನ್ಗೆ ಹೊರಟಿದ್ದೀನಿ. ಸೊ ಹಾಸನಲ್ಲಿ 2 ಡೇಸ್ ಇದ್ದು ಅಲ್ಲಿ ಸ್ಟ್ರೀಟ್ ಫುಡ್ಸು ಮತ್ತು ಇಂಟ್ರೆಸ್ಟಿಂಗ್ ಆಗಿ ಇನ್ನೇನಾದರೂ ಸಿಕ್ಕಿದ್ರೆ ಕವರ್ ಮಾಡೋಣ ಅಂತ ಪ್ಲ್ಯಾನು. ಬಟ್ 2 ಡೇಸ್ ಅಷ್ಟೇ ಇರೋಕ್ಕಾಗೋದು. ಸೊ 2 ದಿನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಏಮು ಬಂದಿಲ್ಲ, ಗೊತ್ತಲ್ಲ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಅದಕ್ಕೋಸ್ಕರ ಒಬ್ಬನೇ ಹೊರಟಿದ್ದೆ. ಹಂಗೆ ಇನ್ನೊಬ್ರು ಯಾರಾದರೂ ಬರ್ತಾರ ಅಂತ ಫ್ರೆಂಡ್ನ ಕೇಳಿದೆ, ಅವ್ನು ಬರಲಿಲ್ಲ. ಬಟ್ ಫೈನಲಿ ಇನ್ನೊಬ್ರು ಬರ್ತಾ ಇದ್ದಾರೆ. ಸೊ ಅದ್ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನೋಡಿ ಮೆಜೆಸ್ಟಿಕ್ ಹೆಂಗಿದೆ ಅಂತ, ಕ್ಲೀನಾಗಿ ಸಖತ್ತಾಗಿದೆ. ಹಾಸನ್ ಬಸ್ಸಸ್ ಬಂದು ಆ ಕಡೆ ಬರೋದು. ಸೊ ಆ ಕಡೆ ಹೋಗಬೇಕು. ಆ್ಯಂಡ್ ಇವಾಗ ಬರ್ತಾರದು ಯಾರಪ್ಪ ಅಂತಂದರೆ ಧ್ರುವ. ಸೊ ಧ್ರುವ ಬರ್ತಾ ಇದ್ದಾನೆ ಮೆಜೆಸ್ಟಿಕ್ಗೆ. ಅವ್ನು ಬಂದ ತಕ್ಷಣ ಹೊರಡೋ ಪ್ಲ್ಯಾನು. ಸೊ ಇದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಬೆಂಗಳೂರಿಂದ ಹಾಸನ್ಗೆ ಹೋಗೋದು. ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಗೈಸ್ ವೇಟ್ ಮಾಡ್ತಾವನೆ ಅಣ್ಣ, ಬಂದ ಅಣ್ಣ. ಅಣ್ಣ ಗಾಸ ಆಗೋಯ್ತು ಹಂಗೆ. ಭಯ ಏನೋ, ಏನೋ ಎತ್ಕೊಂಬತ್ತಾರೆ, ಗಂಗಿನ ಎತ್ಕೊಂಬತ್ತಾರೆ ಅನ್ಕೊಂಡ. ಗೈಸ್ ಆ್ಯಕ್ಚುಲಿ ಈ ಟ್ರಿಪ್ಪಲ್ಲಿ ಧ್ರುವ ನನ್ನ ಜೊತೆ ಇರ್ತಾನೆ. ಸೊ ನಾನು ಧ್ರುವ ಹಾಸನ್ಗೆ ಹೋಗ್ತಾ ಇದ್ದೀವಿ. ಹೇಳಪ್ಪ, ಆಫ್ಟರ್ ಲಾಂಗ್ ಟೈಮ್ ಕಾಣಿಸ್ತಾ ಇದೆಯಾ, ಏನಾರು ಹೇಳು ಸಮಾಚಾರ. ತುಂಬ ಖುಷಿ ಆಯ್ತೈತೆ. ಹಾಂ, ಹಾಸನ ಫಸ್ಟ್ ಟೈಮ್ ಹೋಗ್ತಿರೋದು. ಹಾಸನ್ ಬೇಡಪ್ಪ, ಶಿವಮೊಗ್ಗ ಹೋಗೋಣ. ಇಲ್ಲ ಆಯ್ತು ನೋಡು, ಬಸ್ಸು ಹೋಗೋಣ. ಜೋಗ್ ಫಾಲ್ಸ್ ನೋಡ್ಕೊಂಡು ಬಂದ್ರೆ. ಜೋಗ್ ಫಾಲ್ಸ್, ಜೋಗ್ ಫಾಲ್ಸ್ ನೋಡಿ ಗೈಸ್. ಗೈಸ್, ನಾನು ಇವ್ನಿಗೆ ಹೇಳಿರಲಿಲ್ಲ, ನಿಮ್ಗೆ ಹೇಳಿದ್ದೆ. ಈಗ ಅವ್ನಿಗೆ ರಿವೀಲ್ ಮಾಡೋಣ, ಏನು ಹೇಳ್ತಾನೆ ಅಂತ ನೋಡೋಣ. ಆ್ಯಕ್ಚುಲಿ ಪ್ಲ್ಯಾನ್ ಏನಪ್ಪ ಅಂತಂದರೆ, ಬೆಂಗಳೂರಿಂದ ಹಾಸನ್ಗೆ ನಡ್ಕೊಂಡು ಹೋಗೋದು. ನಡ್ಕೊಂಡು ನಿಜ ಹೋಗೋಣ, ನಡ್ಕೊಂಡು ಹೋಗೋದು. ಆಯ್ತು ನಡೆಸಿರು, ನೀನು ಫಸ್ಟ್ ಹೇಳಿದ್ರೆ ಬರಲ್ಲ. ಆಯ್ತು ನಡಿ, ಹೋಗ. ನಿಜ ತಮಾಷೆ ಅಲ್ಲ. ನಿನ್ನೂ ಎತ್ಕೊಂಡು ಹೋಗ್ಬಿಡ್ತೀನಿ ನೋಡ. ಅದೆಲ್ಲ ಗೊತ್ತಿಲ್ಲ ಗುರು, ಈಗ ನಡ್ಕೊಂಡು ಹೋಗೋದು. ಈ ತುಮಕೂರು ಮಾಡಿದ್ರಿ ಗೊತ್ತಾ, ಬೆಂಗಳೂರಿಂದ ತುಮಕೂರು. ಈಗ ನಾ ಬೆಂಗಳೂರಿಂದ ಹಾಸನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಏಮು ಬರಲ್ಲ ಅಂತ ಕೈ ಎತ್ಬಿಟ್ಟ. ಒಬ್ಬನೇ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನೀನೇ ಸಿಗ್ತೆ ಬಲಿಕ ಬಕ್ರ. ಒಂದು ಕೆಲಸ ಮಾಡೋ, ನೀನು ನಡ್ಕೊಂಬ ಬಸ್ ಹೋಗಿರ್ತೀನಿ. ಹೋಗ್ಲಿ ಬಿಡ, ಭಯ ಬೀಳ್ಬೇಡ, ಬಸ್ಸಲ್ಲೇ ಹೋಗ್ತಾ ಇರೋದು. ಸೊ ಇವಾಗ ಬಾ, ಫಸ್ಟು ನಾಷ್ಟ ಮಾಡುವಂತೆ. ನಾ ಆಲ್ರೆಡಿ ನಾಷ್ಟ ಮಾಡಿದ್ದಾಯ್ತು ಗೈಸ್, ಬಂದ ತಕ್ಷಣ ಹೊಟ್ಟೆ ಸಿಗ್ತಾಯಿತ್ತು. ಸರಿ ಅಂತ ತಿನ್ಬಿಟ್ಟೆ, ಇವ್ನು ಬಂದಮೇಲೆ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಈಗ ಬೇಗ ಇವನಿಗೆ ನಾಷ್ಟ ಕೊಡಿಸ್ಬಿಟ್ಟು ಹೋಗಿ ಬಸ್ ಹತ್ತಬೇಕು. ಬನ್ನಿ ಈಗ ಬೇಗ ಹೋಗೋಣ. ಓಕೆ ಗಾಯ್ಸ್, ಬ್ರೇಕ್ಫಾಸ್ಟ್ ಮಾಡಿದಾಯ್ತು. ಹೋಟ್ಲಲ್ಲಿ ಸಿಕ್ಕಾಬಡೆ ಕ್ರೌಡು, ಪಾಪ ಎಲ್ಲ ಆರಾಮಾಗಿ ತಿಂತಾ ಇರ್ತಾರೆ. ಅವರ ಪ್ರೈವೇಸಿಗೋಸ್ಕರ ವಿಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನಂದು ಆಲ್ರೆಡಿ ಆಗಿತ್ತು, ಇವ್ನ ಮಾತ್ರ ತಿಂದ. ಪಲಾವ್ ಹೆಂಗಿತ್ತಪ್ಪ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಸೊ ಈಗ ಇಲ್ಲಿಂದ ಹೊರಡೋ ಪ್ಲ್ಯಾನು. ಗಾಯ್ಸ್, ಈ ಟ್ರಾವೆಲಿಂಗ್ ಅನ್ನೋದು ಒಂಥರ ಅಡಿಕ್ಷನ್ನು. ನೀವೇನಾದರೂ ಟ್ರಾವೆಲಿಂಗ್ ಮಾಡೋದಕ್ಕೆ ಶುರು ಮಾಡಿಬಿಟ್ರಂತೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ನೀವು ಒಂದು ಕಡೆ ಹೋಗ್ಬಿಟ್ಟು ಬಂದು ಸ್ವಲ್ಪ ಗ್ಯಾಪ್ ಆಗಿಬಿಟ್ರೆ ನೆಕ್ಸ್ಟ್ ಎಲ್ಲಾದರೂ ಹೋಗು 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 ಅಂತ ಮೈಂಡು ಮನಸ್ಸು ಎಲ್ಲ ಹೇಳ್ತಾ ಇರುತ್ತೆ. ಸೊ ಫೈನಲಿ ಚಿಕ್ಕಮಗಳೂರು ಆದಮೇಲೆ ಇವತ್ತು ಹಾಸನ್ ಹೊರಟಿದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಏನೋ ಅಂತ ಎಕ್ಸ್ಪೀರಿಯೆನ್ಸು. ಹಂಗೆ ನೋಡಿ, ರಾಜಹಂಸದಲ್ಲಿ ಹೋಗೋಣ ಅಂತ ಹೇಳ್ತಾವನೆ, ನಾನು ಕೆಂಪಸಲ್ಲಿ ಹೋಗೋಣ ಬಜೆಟು ಅಂತ ನೋಡ್ತಾ ಇದ್ದೀನಿ. ಬಾ ಪ್ರೈವೇಟ್ ಬಸ್ಲೇ ಹೋಗೋಣ ಬಾ ಸರಿ. ಸೊ ರಾಜಹಂಸನ ಕೆಂಪಸ ನೋಡೋಣ, ಟಿಕೆಟ್ ಪ್ರೈಸ್ನ ಕೇಳಿ ಡಿಸೈಡ್ ಮಾಡ್ತೀವಿ. ಓಕೆನ? ಬಸ್ ಹತ್ಬಿಟ್ಟು ನಿಮಗೆ ಸಿಕ್ಕಿವೆ. ಗೈಸ್, ಫೈನಲಿ ಬಸ್ ಹತ್ತಿದ್ದಾಯ್ತು. ಈ ಕೆಂಪ್ ಬಸ್ ಹತ್ತದ ಅಥವಾ ರಾಜಹಂಸ ಬಸ್ ಹತ್ತದ ಅಂತ ಕನ್ಫ್ಯೂಷನಲ್ಲಿ ಫೈನಲಿ ರಾಜಹಂಸಗೆ ಹತ್ತಿದ್ದೀವಿ. ರೀಸನ್ ಏನಪ್ಪ ಅಂತಂದರೆ, ಕೆಂಪ್ ಬಸ್ಸಲ್ಲಿ ಟಿಕೆಟ್ ಬಂದು 217 ರೂಪಾಯಿಗೆ, ರಾಜಹಂಸದಲ್ಲಿ 300 ರೂಪಾಯಿಗೆ. ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಆಮೇಲೆ ರಾಜಹಂಸ ಅಂದರೆ ಸ್ವಲ್ಪ ಕಂಫರ್ಟ್ ಇರುತ್ತೆ. ಆಮೇಲೆ ನೈಟ್ ಬೇರೆ ಸರಿಯಂಗೆ ನಿದ್ದೆ ಮಾಡಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಂಫರ್ಟಾಗಿ ಹೋಗಿ ರೀಚ್ ಆಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ರಾಜಹಂಸ ಹತ್ತಿದ್ದೀವಿ. ಸೊ ಈಗ ಧ್ರುವ ಬಂದು ಸ್ನ್ಯಾಕ್ಸ್ ತರೋದಕ್ಕೆ ಹೋಗಿದ್ದಾನೆ. ಈಗ ಟೈಮ್ ಬಂದು 9:09 ಆಗಿದೆ. ಈಗ ಟೈಮ್ ಬಂದು ರೀಚ್ ಆಗೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ ಅಂತ ಹೇಳಿದ್ರು ಕಂಡಕ್ಟ್ರು. ಬಟ್ ಅಷ್ಟೊತ್ತು ಬೇಕಾ ಅಂತ ಇವತ್ತೇ ಗೊತ್ತಾಗ್ತಿರೋದು, ಯಾಕಂದರೆ ಹಾಸನ್ಗೆ ಯಾವತ್ತೂ ಹೋಗಿಲ್ಲ, ಅಂದರೆ ಪಾಸಿಂಗಲ್ಲಿ ಹೋಗಿದ್ದೀವಿ. ಸೊ ಡೈರೆಕ್ಟಾಗಿ ಹಾಸನ್ಗೆ ಹೋಗಿ ಅಲ್ಲೇ ಇಳಿದು ಸ್ಟೇ ಆಗಿಲ್ಲ. ನಮ್ಮ ಹುಡುಗ ಬಂದ ಸ್ನ್ಯಾಕ್ಸ್ ಜೊತೆ ಏನೇನು ತಂದು ನೋಡೋಣ, ಇರೋ ನಿಮಿಷ. ಓಕೆ, ನೋಡೋದಾದರೆ 7-Up ಕ್ರೀಮ್ ಬಂದಿದೆ, ಕಡಲೆ ಬೀಜ ಇದೆ, ಮೋಸ ಇದೆ ಅಲ್ಲಿ ಒಳಗಡೆ, ವಾಟರ್ ಬಾಟಲ್ಲು. ಎಷ್ಟಾಯ್ತಲ್ಲ? 100 ಧ್ರುವಂದೇ ಟ್ರೀಟು. ಬೇಕಾದ್ರೆ ಹಂಗೇನು, ಲಾಸ್ಟ್ ಇಯರ್ ನೆನಪಾಯ್ತಾ ಎಲ್ಲೋಗಿದ್ವಿ ಅಂತ? ಶಿವಮೊಗ್ಗ ಅಂತೆ, ಊರ್ ಕಣಲ್ಲಿ ಇದೇ ಟೈಮ್ಗೆ ಹೋಗಿದ್ದು.
ಕೂರ್ಗ್ ಹೋಗಿದ್ದ. ಇದೇ ಟೈಮ್ ಹೋಗಿದ್ದೆ. ಬ್ರೋ, ನಿಂಗೆ ತುಂಬಾ ಇಷ್ಟವಾದ ಊರ್ ಯಾವ್ದು ಇದುವರೆಗೂ ನಾವು ಹೋಗಿರೋದ್ರಲ್ಲಿ? ಕೂರ್ಗ್ ನೋಡಿ, ಹೇಳಕ್ ಮುಂಚೆನೆ ಹೇಳ್ಬಿಡ್ತಾವನೆ, ಕೂರ್ಗ್ ಅಷ್ಟು ಇಷ್ಟಪಡಿದ್ದ. ಓಕೆ, ಮದ್ವೆ ಆದ್ಮೇಲೆ ಅಲ್ಲೇ ಹೋಗ್ತಿಲ್ಲ, ಹೆಂಡತಿನ ಕರ್ಕೊಂಡು ನಾಚಿಕೆ ನೋಡಿ ಗೈಸ್, ನಾಚಿಕೆ ಏನ ಓಕೆ ಹೋಗಲ್ವಾ? ಫಸ್ಟ್ ನಿನ್ ಮದ್ದೆ ಆಗ್ಲಿಕ್ಕೆ ನಾ ಅದೆಲ್ಲ ಬೇಡ, ನಿಂದಾದ್ಮೇಲೆ ಹೋಗ್ತಿದ್ದಾನೆ ನೋಡೋಣ, ನಾಚಿಕೆ ನೋಡಿ ಗೈಸ್. ಯಾರು ಹೇಳಿದ್ರೋ ಗೊತ್ತಿಲ್ಲ, ಹಾಸನ್ಗೆ ಹೋಗ್ಬೇಕಾದ್ರೆ ಮೈಸೂರು ಮೇಲೆ ಹೋಗ್ಬಿಟ್ಟು ಹೋಗ್ಬೇಕು ಅನ್ನೋ ಥರ. ಆವಾಗಿಂದ ಇದು ಮೈಸೂರು ಮೇಲೆ ಹೋಗಲ್ವಾ, ಮೈಸೂರು ಮೇಲೆ ಹೋಗಲ್ವಾ ಅಂತ ಕೇಳ್ತಾನೆ ಅವನು. ಮೈಸೂರು ಮೇಲೆ ಹೋಗಂಗಿದ್ರೆ ಮೊದಲು ಮೈಸೂರಲ್ಲಿ ಹತ್ತಿದ್ದೆ, ಇಲ್ಲಿ ಇರಕ್ಕೆ ಬಿಟ್ಟಿದ್ದೆ ಅಣ್ಣ. ಅಲ್ವಾ, ಮೈಸೂರು ಮೇಲೆ ಹೋಗಲ್ಲ, ಯಾವ ಊರ ಮೇಲೆ ಹೋಗಲ್ಲ, ರೋಡ್ ಮೇಲೆ ಹೋಗೋದು. ಯಾವ ರೋಡು? ತಾರ್ ರೋಡು, ಸಿಮೆಂಟ್ ರೋಡ್ ತಾನೆ. ಓಕೆ ಗೈಸ್, ಇವಾಗ ಬಸ್ ಮೂವ್ ಆಗಿದೆ, ಬಸ್ಸಲ್ಲಿ ಸ್ವಲ್ಪ ರೆಸ್ಟ್ ಮಾಡೋ ಪ್ಲ್ಯಾನ್ ಇದೆ. ಓಕೆನಾ, ಸೊ ನಿಮಗೆ ಡೈರೆಕ್ಟು ಹಾಸನ್ಗೆ ಹೋಗ್ಬಿಟ್ಟು ಸಿಗ್ತೀವಿ. ಹಾಸನ್ನ ಎಂಟ್ರ್ ಆಗಿದ್ದೀವಿ, ಈಗ ಬಸ್ ಬಂದು ಬಸ್ ಸ್ಟಾಪ್ ಹೋಗ್ತಾ ಇದೆ. ಬಸ್ಸಲ್ಲಂತೂ ಸಿಕ್ಕ ಹೊಟ್ಟೆ ನಿದ್ದೆ, ಇಷ್ಟು ದಿನ ಕರೆಕ್ಟಾಗಿ ನಿದ್ದೆ ಇಲ್ಲದೆ ಇರೋದಕ್ಕೂ ಇವತ್ತು ಎಷ್ಟು ನಿದ್ದೆ ಮಾಡಿದ್ರು ಸಾಕಾಗ್ತಾಯಿಲ್ಲ, ಅಷ್ಟು ನಿದ್ದೆ ಗೈಸ್. ಆ್ಯಂಡ್ ಇದರಲ್ಲಂತೂ ಐರಾವತಲ್ಲಾದರೆ ಎ ಸಿ ಇರುತ್ತೆ, ಬಟ್ ಇದರಲ್ಲಿ ಎ ಸಿ ಬರೋ ಇಲ್ವಾ, ಬೆನ್ನೆಲ್ಲ ಬೀಳ್ತೋಗ್ಬಿಟ್ಟಿದ್ದೆ. ಓಕೆ, ಹಾಸನ್ ರೀಚ್ ಆಗಿದ್ದಾಯಿತು, ಆ್ಯಂಡ್ ಬಸ್ ಸ್ಟ್ಯಾಂಡಲ್ಲಿ ಇಳಿದಿದ್ದಾಯಿತು. ಸೊ ಈಗ ಇಲ್ಲಿಂದ 1.5 ಕಿಲೋಮೀಟ್ರ್ ಹೋಗಬೇಕು ನಮ್ಮ ಹೋಟೆಲ್ಗೆ. ಸೊ ಈಗ ಆಚೆ ಆಟೋ ಮಾಡಿಕೊಂಡು ಹೋಗಿ ಡೈರೆಕ್ಟಾಗಿ ನಾನು ನಿಮಗೆ ರೂಮಲ್ಲಿ ಸಿಗ್ತೀನಿ. ಓಕೆ ಗೈಸ್, ಹೋಟೆಲ್ಗೆ ಬಂದಿದ್ದಾಯಿತು. ಈಗ ಚಿಕ್ಕದಾಗಿ ನಮ್ಮ ರೂಮ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ, ಪಟಾಪಟ ಅಂತ ಬನ್ನಿ ನೋಡಿ. ಹಿಂಗೆ ಎಂಟ್ರ್ ಆಗ್ತಾ ಇದ್ದಂಗೆ ಇಲ್ಲೊಂದು ಮಿರರ್ ಇದೆ, ಆ್ಯಂಡ್ ಈ ಕಡೆ ಬಂದರೆ ಚೇರು, ಟೇಬಲ್ಲು, ವಾಟರು, ಆ್ಯಂಡ್ ಇದೊಂದು ಸ್ಟ್ಯಾಂಡ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಬಂದರೆ ನೋಡಿ, ಮ್ಯಾಚ್ ನಡೀತಾ ಇದೆ, ಟಿ ವಿ ಇದೆ ಸಕ್ಕದಾಗಿ, ಆ್ಯಂಡ್ ಇಲ್ಲಿ ನೋಡ್ಬೋದು ಬೆಡ್ ಇದೆ, ಚೆನ್ನಾಗಿದೆ. ಸೊ ಇಲ್ಲಿ ವಿಂಡೋ ಓಪನ್ ಮಾಡಿದ್ರೆ ಅಷ್ಟು ಹೇಳ್ಕೊಳೋ ಥರ ವ್ಯೂ ಏನಿಲ್ಲ, ಆ ಕಡೆ ಅಕ್ಕಪಕ್ಕ ಬಿಲ್ಡಿಂಗ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಟಾಯ್ಲೆಟ್ ಇದೆ ಗೈಸ್, ಇದು ಸಖತ್ತಾಗಿದೆ ನೋಡಿ, ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು ಗೈಸ್. ಇವ್ನು ಬಂದ ತಕ್ಷಣ ಮಾಡಿದ ಕೆಲಸ ಏನು ಗೊತ್ತಾ, ಟಿ ವಿನ ಆನ್ ಮಾಡಿ ಅದು ಪ್ಲೇ ಆಗ್ತಿರಲಿಲ್ಲ, ಪ್ಲೇ ಆಗಂಗೆ ಮಾಡ್ದ ಗೈಸ್. ಇವತ್ತು ಐ ಪಿ ಎಲ್ ಮ್ಯಾಚ್ ನೋಡ್ಬೋದು, ಬಟ್ ನಾವು ಶೂಟ್ ಮಾಡೋಕೆ ಹೋಗ್ತೀವಿ, ವೀಡಿಯೋಸು ಆಗುತ್ತೆ ಅಲ್ವಾ, ಗೊತ್ತಿಲ್ಲ. ಇವತ್ತು ಆರ್ಸಿ ಮ್ಯಾಚ್ ಇದಲ್ವಾ, ಅದಕ್ಕೆ ಹಾಕಿರೋದು. ಸೊ ಹೋಪ್ಫುಲಿ ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಸನಲ್ಲಿ ಜಾಸ್ತಿ ದಿನ ಸ್ಟೇ ಆಗ್ತಾಯಿಲ್ಲ, 2 ದಿನ. ಸೊ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡ್ತೀವಿ, ಮತ್ತು ಏಮು ಜೊತೆ ಒಂದ್ಸಲ ಬರೋ ಪ್ಲ್ಯಾನ್ ಇದೆ. ಓಕೆನಾ, ಸೊ ಇದಿಷ್ಟು ಇವತ್ತಿನ ವ್ಲಾಗ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.